ನಮಸ್ಕಾರ, ಕ್ರಾಂತಿ ಭೂಮಿ ನ್ಯೂಸ್ನಲ್ಲಿ ತಮಗೆ ಹಾರ್ದಿಕ ಸ್ವಾಗತ. ಜುಲೈ 1 ಇಂದು ಪತ್ರಿಕಾ ದಿನಾಚರಣೆ ಮತ್ತು ವೈದ್ಯರ ದಿನಾಚರಣೆ. ಈಗ ಬೀದರ್ ಜಿಲ್ಲೆಯಾದ್ಯಂತ ಕಳೆದ ಮಾರ್ಚ್ 24 ಇಡೀ ದೇಶವೇ ಲಾಕ್ಡೌನ್ ಆಗಿತ್ತು. ನಾವೆಲ್ಲ ಕೋವಿಡ್ ಕೊರೋನಾ ವೈರಸ್ ಮಹಾಮಾರಿಯಿಂದ ದೇಶ ತತ್ತರಿಸಿತ್ತು. ಅದರಲ್ಲಿ ಕರ್ನಾಟಕ ರಾಜ್ಯ ಬೀದರ್ ಜಿಲ್ಲೆ ಹೊರತಾಗಿಲ್ಲ. ರೈತರು ತೀವ್ರ ಸಂಕಷ್ಟಕ್ಕೊಳಗಾಗಿದ್ದರು. ಅಂತೂ ಇಂತೂ ಬೇಸಿಗೆಯಲ್ಲಿ ನಿನ್ನೆ ಮಳೆ ಬರಲಿಲ್ಲ, ಮಳೆ ಬಂತು, ನೀರು ಸಿಕ್ತು, ಕೂಡ ನೀರು ಬಂತು. ಆದರೆ ಇದೀಗ ಸಮಸ್ಯೆ ಕಾಡ್ತಕ್ಕಂಥದ್ದು ಯಾವುದಂದ್ರೆ ರೈತರಿಗೆ ಬಿತ್ತಿದೆ ಬೀದರ್ಗಳಿಂದ. ರೈತರಾಗಿರ್ತಕ್ಕಂಥ ಅಶೋಕ್ ಪಾಟೀಲ್ ಅವರು ತಮ್ಮ ಅಭಿಮಾನ ವ್ಯಕ್ತಪಡಿಸಿ ಬೀದರ್ ಜಿಲ್ಲೆಯಲ್ಲಿ ರೈತ ಸಂಪರ್ಕ ಕೇಂದ್ರಗಳಿಂದ ಕೃಷಿ ಇಲಾಖೆಯಲ್ಲಿ ನೀಡಿರ್ತಕ್ಕಂಥ ಬೀಜಗಳು ಕಳಪೆ ಮಟ್ಟದಾಗಿವೆ. ಸೋಯಾಬೀನ್ ಇರ್ಬೋದು, ಇತರೆ ಬೀಜಗಳಿರ್ಬೋದು ಕಳಪೆ ಮಟ್ಟದಾಗಿದ್ದರಿಂದ ಮೊಳಕೆಗಳು ಸರಿ ಬರಲಿಲ್ಲ. ಇದಕ್ಕೆ ಜವಾಬ್ದಾರಿ ಯಾರು? ಮನೆ ಹೊತ್ತಿರ್ತಕ್ಕಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ, ಡಿಸ್ಮಿಸ್ ಮಾಡಿ ಅವರ ವೇತನದಿಂದ ರೈತರಿಗೆ ಪರಿಹಾರ ಕೊಡಬೇಕಂತಕ್ಕಂಥ ರೀತಿಯಲ್ಲಿ ಸರ್ಕಾರ ಒತ್ತಡ ಮಾಡಿದ್ದಾರೆ. ಇದೇ ರೀತಿ ಅನೇಕ ಸಾವಿರ ರೈತರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಮುಂದೆ ಸರ್ಕಾರ ಏನು ಮಾಡುತ್ತೆ ಕಾದು ನೋಡಬೇಕಾಗಿದೆ. ರೈತರಿಗೆ ವಹಿಸಿದಂಥ ಸೋಯಾಬೀಜ, ಉದ್ದಿನ ಬೀಜ ಕಳಪೆ ಮಟ್ಟದ ಕೊಟ್ಟಿದ್ದಾರೆ. ರೈತರು ಇವತ್ತು ಭಾಳ ತೊಂದರೆಯಲ್ಲ ಅನುಭವಿಸ್ತಾ ಇದ್ದಾರೆ. ಇವತ್ತು ಉದ್ದಿನ ಬೀಜ ನಾನು ತೊಗೊಂಡಿದ್ದೀನಿ ನಮ್ಮ ನವಾದ ಕೃಷಿ ಕೇಂದ್ರದಿಂದ. ಅದು ಎಕ್ಸ್ಪೈರಿ ಡೇಟು 26/8/2010. ಈಗಾಗಲಂತ 2021 ಸೀಲ್ ಹಾಕಿ ಕೊಟ್ಟಿದ್ದಾರೆ. ಅದನ್ನು ನಾನು ಆಗಾಗಲೇ ರಿಟರ್ನ್ ಕೊಟ್ಟಿದ್ದೀನಿ. ರಿಟರ್ನ್ ಕೊಟ್ಟು ಮತ್ತು ನಾನು ಬೇರೆ ಕಡೆ ಖರೀದಿ ಮಾಡಿದ್ದೀನಿ. ಈಗಾಗಲೇ ಕೆಲವರು ನಮ್ಮಲ್ಲಿ ಬಿತ್ತಿದ್ದೀವಿ ಸೋಯಾಬೀಜ, ಅದು ಮೊಳಕಿನೇ ಇದಿಲ್ಲ. ಇದಕ್ಕೆಲ್ಲ ಯಾರು ಹೊಣೆ? ಇದು ಸರ್ಕಾರ ಎಂತ ನಿರ್ಲಕ್ಷ್ಯ ತೋರ್ತಾ ಇದೆ. ಮಾತು ಎತ್ತಿದ್ರೆ ರೈತರ ಬೆನ್ನೆಲುಬು ರೈತರ ಸರ್ಕಾರ, ಆದರೆ ಕೆಲಸ ಮಾತ್ರ ಏನಾಗ್ತಾಯಿಲ್ಲ. ರೈತರಿಗೆ ಯಾರು ಪರಿಹಾರ ಕೊಡಬೇಕು? ರೈತರು ಎಲ್ಲಿ ಹೋಗ್ಬೇಕು? ಯಾವಾಗ ಕೃಷಿ ಕಾರ್ಯಾಲಯನೇ ಒಂದು ರೈತರಿಗೆ ಮೋಸ ಮಾಡಿದ ಮೇಲೆ ಮತ್ತು ರೈತರು ಯಾರ ಹತ್ರ ಹೋಗ್ಬೇಕು? ಬೇರೆ ಹೊಲ ಮೈದ ಮೇಲೆ ಇದೆಲ್ಲ ಆಗಬೇಕು. ಹಿಂಗಾಗಿದೆ. ದಯವಿಟ್ಟು ಈ ಒಂದು ರೈತರಿಗೆ ಸರ್ಕಾರದವರು ಅಥವಾ ನಮ್ಮ ಜನಪ್ರತಿನಿಧಿಗಳು ಎಂಥ ಈ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು. ಅವ್ರ ಪಗಾರ ರಿಕವರಿ ಮಾಡಿ ರೈತರಿಗೆ ಅದನ್ನು ಕಂಪ್ಲೀಟ್ ಆಗಿ ದುಡ್ಡು ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹ. ನನ್ನ ಹೆಸರು ಅಶೋಕ್ ಪಾಟೀಲ್. ಬೀದರ್ ಜಿಲ್ಲೆ ಮೊದಲೇ ಕಳೆದ ಮಾರ್ಚ್ 24ರಿಂದ ನಾವೆಲ್ಲ ಕೋವಿಡ್ 19 ಕೊರೋನಾ ವೈರಸ್ ಮಹಾಮಾರಿಯಿಂದ ಇಡೀ ದೇಶವೇ ತತ್ತರಿಸಿದೆ. ಅದರಲ್ಲಿ ಕರ್ನಾಟಕ ರಾಜ್ಯ ಬೀದರ್ ಜಿಲ್ಲೆಯಲ್ಲೂ ತತ್ತರಿಸಿದೆ. ರೈತರು ತೀವ್ರ ಸಂಕಷ್ಟಕ್ಕೊಳಗಾಗಿದ್ದರು.